ಇದೀಗ ಕೊಯ್ಲು ಮಾಡಿದ್ದೀವಿ. ಇದು ಮಾರ್ಕೆಟಿಗೆ ಹೋದರೆ ಒಳ್ಳೆ ಶೈನಿಂಗ್ ಇದೆ, ಮತ್ತೆ ಕಾಯಿ ಬಲ್ತಿದೆ. ಹಾಗಾಗಿ ಈ ತರ ಕಾಯಿ ಬಂದ್ರೆ ಇದಕ್ಕೆ ಒಳ್ಳೆ ಬೇಡಿಕೆ, ಈ ಸೈಜ್ ಮೇಲೆ ಡಿಪೆಂಡ್ ಆದ್ರೆ ಇದಕ್ಕೆ ಒಳ್ಳೆ ಬೇಡಿಕೆ. ಮತ್ತೆ ಹೆಲ್ತ್ ತುಂಬಾ ಒಳ್ಳೇದಲ್ಲ ಇದು. ಹಾಗಾಗಿ ಇದು ಒಂಥರ, ಇದು ಮನುಷ್ಯ ಯಾರಾದ್ರೂ ಒಂದ್ಸತಿ ಜ್ಯೂಸ್ ಕುಡಿದು ಅಭ್ಯಾಸ ಆದ್ರೆ ಅವರು ಒಂದ್ 10 ಅಲ್ಲ 50 ಕಿಲೋಮೀಟರ್ ಆದ್ರೂ ಹುಡುಕೊಂಡು ಹೋಗಿ ಅದನ್ನೇ ಕುಡಿಬೇಕಂತ ಮನಸ್ಸು ಹೇಳುತ್ತೆ. ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು. ಎಲ್ಲರಿಗೂ ನಮಸ್ಕಾರ, ಭೂತನಕಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯ ವಿಡಿಯೋಗಳನ್ನ ಹಾಕಿದ್ದೇವೆ. ಅದರಲ್ಲೂ ಬಹುಮುಖ್ಯವಾಗಿ ಬೆಣ್ಣೆಹಣ್ಣು ಅಂದರೆ ಬಟರ್ಫುಟ್ ಕೃಷಿಯ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇವೆ. ಬೆಣ್ಣೆಹಣ್ಣನ್ನು ಬೆಳೆದ ರೈತ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಿಕೊಳ್ಬೇಕು, ಮಾರುಕಟ್ಟೆಯಲ್ಲಿ ಪ್ರಸ್ತುತ ಬೆಣ್ಣೆಹಣ್ಣಿಗೆ ಯಾವ ರೀತಿ ಬೇಡಿಕೆ ಇದೆ, ಅದರ ಬೆಲೆ ಎಷ್ಟು ಎಂಬುದರ ಬಗ್ಗೆ ಸ್ವತಃ ವ್ಯಾಪಾರಸ್ಥರನ್ನು ಮಾತಾಡಿಸಿದ್ದೇನೆ. ಬನ್ನಿ, ವ್ಯಾಪಾರಸ್ಥರು ಬೆಣ್ಣೆಹಣ್ಣಿನ ಬೇಡಿಕೆ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಳ್ತಾರೆ. ಬನ್ನಿ, ನಮ್ಮ ಈ ಭೂತನಕಾಡು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕೃಷಿ ಮಾಹಿತಿಯ ವಿಡಿಯೋಗಳನ್ನ ಹಾಕ್ತಿದ್ದೀವಿ. ನಮ್ಮ ಭೂತನಕಾಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬೆಣ್ಣೆಹಣ್ಣಿಗೆ ಮಾರುಕಟ್ಟೆ ಹೇಗಿದೆ ಸರ್? ಈಗ ನಿಮ್ಮ ಪ್ರಕಾರ ನೀವು ಒಬ್ಬ ವ್ಯಾಪಾರಿಯಾಗಿ ಬೆಣ್ಣೆಹಣ್ಣಿನ ಮಾರುಕಟ್ಟೆ ಬಗ್ಗೆ ಏನು ಹೇಳ್ತೀರಾ? ಬೆಣ್ಣೆಹಣ್ಣು ಮಾರುಕಟ್ಟೆ ಇದೆ, ಶಾಪಿಂಗ್ ಮಾಲಲ್ಲಿ ಹೋಗುತ್ತೆ, ಮತ್ತು ಮಾಮೂಲಿ ಲೋಕಲ್ ಮಾರ್ಕೆಟ್ಗಳಲ್ಲಿ ಹಣ್ಣು ಅವೆಲ್ಲ ಮಾರ್ತಾರಲ್ಲ ಅದರಲ್ಲಿದೆ. ಇವತ್ತಿನ ಪರಿಸ್ಥಿತಿಗೆ ಎಲ್ಲದಿಂದ ಇದು ಬೆಟ್ಟು, ಪ್ರತಿಯೊಂದು ಫ್ರೂಟು. ಈಗ ಸೇಬ್ ಬೆಳೀತಾರೆ, ಸೇಬ್ ಬೆಳೆದ್ರೆ ಅದೇನೇ ಆದರೂ ರೈತರಿಗೆ ಸಿಕ್ಕೋದು 80 ರಿಂದ 100 ರೂಪಾಯಿ ಮಾತ್ರ ಸಿಕ್ಕುತ್ತೆ ಅವ್ರಿಗೆ, ರೈತರಿಗೆ. ಅಲ್ಲಿ ನೀವು ಕಾಶ್ಮೀರಲ್ಲಿ ತಂದ್ರೂ ಅಷ್ಟೇ. ಇದು ಇವತ್ತಿನ ಲೆಕ್ಕಾಚಾರಕ್ಕೆ ಇದಿದೆಯಲ್ಲ, ಇಲ್ಲೇ ಅವ್ರಿಗೆ 100 ರಿಂದ 150 ರೂಪಾಯಿ ಬೇಸಿಗೆಲಿ ಅವ್ರಿಗೆ ಬೇಡಿಕೆ ಸಿಕ್ಕುತ್ತೆ. ಯಾರಿಗೆ? ರೈತರಿಗೆ ಸಿಕ್ಕುತ್ತೆ. ನಾವು ಈಗ ನಾವು ಎಕ್ಸ್ಪೋರ್ಟ್ ಮಾಡೋದು, ಈಗ ನಾವೊಂದು ನಮಗೆ ಒಂದು 200 ರೂಪಾಯಿ ರೇಟ್ ನಮಗೆ ಸಿಕ್ಕುತ್ತೆ, ಅಂದರೆ ಇವರಿಗೆ 100 ರಿಂದ 150 ರೂಪಾಯಿ ಫಿಕ್ಸ್ ರೇಟ್. ಅದು ರೈತರಿಗೆ ಒಳ್ಳೆ ಬೇಡಿಕೆ, ರೈತರಿಗೆ ಒಳ್ಳೆ ಬೇಡಿಕೆ, ಒಳ್ಳೆ ಡಿಮ್ಯಾಂಡ್ ಇದೆ ಅವ್ರಿಗೆ. ಮತ್ತೆ ಇದು ಒಂದು ಇನ್ನೊಂದೇನೆಂದರೆ, ಒಂದು 3 ವರ್ಷಕ್ಕೆಲ್ಲ ಇದು ಹೂ ಬಂದು ಫಸಲು ಬರಕ್ಕೆ ಶುರು ಆಗುತ್ತೆ. 5 ವರ್ಷಕ್ಕೆಲ್ಲ ಒಂದೊಂದು ಮರದಲ್ಲಿ 20 ಕೆಜಿಯಿಂದ 50 ಕೆಜಿವರೆಗೂ ಕಟಾವು ಮಾಡ್ಬೋದು. ಇದು ಇದು ಈಗ ಬೇರೆ ಯಾವ್ದು ಸಪೋರ್ಟ್ ಆಗಲಿ, ಆಗಲಿ ಮಾವು ಆಗಲಿ, ಈ ಕಿತ್ಲೆ ಹಣ್ಣು ಆಗಲಿ, ಅವೆಲ್ಲ ಬೇಗ ಫಸ್ಲು ಬರಲ್ಲ. ಇದು ಬೇಗ ಫಸ್ಲು ಬರುತ್ತೆ, ಮತ್ತು ಬೇಗ ಗಿಡನೂ ಮೇಂಟೆನೆನ್ಸ್ ಇಲ್ಲ ಅಂದರೆ ಗಿಡನೂ ಹಾಳಾಗಿ ಹೋಗುತ್ತೆ. ಇದು ಮೇಂಟೆನೆನ್ಸ್ ಬರಲಿಲ್ಲ ಅಂದರೆ ಕೆಲವು ರೋಗಗಳು ಬರುತ್ತೆ ಇದರಲ್ಲಿ, ಆ ಬರೀ ಬೇರೆ ತಿನ್ನುವಂಥದ್ದು ಅದರಲ್ಲಿ ಹೋಗುತ್ತೆ. ಅಂದರೆ ನಿಗಾ ನೋಡಬೇಕು ಪ್ರತಿಯೊಂದು. ನೀವು ನಿಮ್ಮ ಪ್ರಕಾರ ಹೌದು, ಎಲ್ಲಿ ಯಾವ ರಾಜ್ಯಗಳಲ್ಲಿ ಹೆಚ್ಚು ಬೇಡಿಕೆ ಇದೆ? ಔಟ್ ಆಫ್ ಎಲ್ಲ ಇದೆ ಇದು. ಈಗ ಮಣಿಪುರದಿಂದ ಬರ್ತಾ ಇದೆ, ಇವಾಗ ಮಣಿಪುರದಿಂದ ಈಗ ಬೆಂಗಳೂರಿಗೆಲ್ಲ ಬರ್ತಾ ಇದೆ. ಅದು ಒಂದು 15-20 ದಿನಕ್ಕೆ ಅದು ಸ್ಟಾಪ್ ಆಗುತ್ತೆ. ಅದಾದಮೇಲೆ ನಮ್ಮ ಕೇರಳ ಮತ್ತು ಕೊಡಗು ಶುರು ಆಗುತ್ತೆ. ಕೊಡಗಿನ ಶುರು ಆದರೆ 7 ರಿಂದ 1-8 ತಿಂಗಳು ಈ ಸೀಸನ್ ಇಲ್ಲಿರುತ್ತೆ. ಸರಿ ಸರ್, ಮತ್ತೆ ಈಗ ರಾಜ್ಯಾದ್ಯಂತ ಈ ಬೆಣ್ಣೆಹಣ್ಣನ್ನು ಬೆಳೀತಾ ಇದ್ದಾರೆ ರೈತರು, ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಬೆಳೆದ್ರೆ ಉತ್ತಮ ಸರ್, ಬೆಳೆದ್ರೆ ಉತ್ತಮ. ಅಂದರೆ ಪ್ರತಿಯೊಬ್ಬರು ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವ್ರಿಗೆ ಬೋರ್ ಇರಲ್ಲ, ಕೆಲವ್ರಿಗೆ ನೀರು ಇರಲ್ಲ, ಹ್ಞೂ ಅಷ್ಟೇ ಸಂಭವಿಸಬೇಕು. ಮತ್ತು ಮೇಂಟೆನೆನ್ಸ್ ಇರಲ್ಲ, ಹಾಕ್ಬಿಟ್ಟು ಎಲ್ಲೋ ಕೂತ್ಕೊಂಡಾಗಲ್ಲ. ಇದೊಂದು ಚಿಕ್ಕ ಮಗುವಿನಂಗೆ ಇದು ನೋಡ್ಕೊಂಡು ಮೇಂಟೆನೆನ್ಸ್ ಮಾಡಿದರೆ ಇದರಿಂದ ಏನಾದರೂ ಒಂದು ಮುಂದಕ್ಕೆ ಒಂದು ಒಳ್ಳೆ ದಾರಿನ ಬರುತ್ತೆ, ಒಂದು ಲೈಫ್ ಲಾಂಗ್ ಇವ್ರಿಗೆ ಒಳ್ಳೆ ಯೂಸ್ ಆಗುತ್ತೆ. ಸರ್, ನೀವು ಒಬ್ಬ ವ್ಯಾಪಾರಿಯಾಗಿ, ಹೌದು ಸರ್, ಬೆಣ್ಣೆಹಣ್ಣು ಬೆಳೆಯೋದ್ರಿಂದ ರೈತರು ಯಾವ ರೀತಿ ಆದಾಯ ಪಡಿಬೋದು ಅಂತ ಹೇಳ್ತೀರಾ? ಒಳ್ಳೆ ಆದಾಯ ಪಡಿಬೋದು, ಅದೇನು ಚಿಂತನೆ ಇಲ್ಲ ಅದರಲ್ಲಿ. ಯಾಕೆಂದರೆ ಈಗ ಒಂದು ತಂಗನ ಮರ ಹಾಕ್ತೀವಿ ನಾವು, 7 ರಿಂದ 8 ವರ್ಷ ಬೇಕು. ಒಂದು ಅಡಿಕೆ ಮರ ಹಾಕ್ತೀವಿ, 5 ರಿಂದ 6 ವರ್ಷ ಬೇಕು. ಇದು 3 ವರ್ಷಕ್ಕೆ ಬರುತ್ತೆ. ಮತ್ತು ಒಂದು ಅಡಿಕೆ ಒಂದು 50 ರೂಪಾಯಿ ಒಂದು ಫಿಕ್ಸ್ಡ್ ಇಟ್ಟು, ಈಗ ತಂಗು 15 ರಿಂದ 20 ರೂಪಾಯಿ ಒಂದಕ್ಕೆ ಹೋಗುತ್ತೆ. ಇದು ಆಗಲ್ಲ, ಕೆಜಿಗೆ 100 ರಿಂದ 150 ರೂಪಾಯಿ ಹೋದರೆ ಇದಕ್ಕೆ ಒಳ್ಳೆ ಆದಾಯ ಪಟ್ಟು ಶ್ರಮ ಪಡಬೇಕು. ಯಾವುದೇ ರೀತಿ ಸುಮ್ಮನೆ ಹಾಕ್ಬಿಟ್ಟು ಏನು ಮಾಡೋಕ್ಕಲ್ಲ, ಶ್ರಮ ಪಡಬೇಕು. ಮತ್ತು ಇದರಲ್ಲಿ ಕಷ್ಟನ ನಮ್ಮ ಬೆವ್ರನ್ನ ಸುರಿಸ್ಬಿಟ್ಟಿದ್ರಲ್ಲಿ ಇದನ್ನು ಆದಾಯ ನೋಡಬೇಕು. ಹಾಕ್ಬಿಟ್ಟು ಸುಮ್ಮನೆ ಆದಾಯ ನೋಡ್ತೀವಿ ಸುಮ್ಮನೆ ಅಂದರೆ ಇದರಲ್ಲಿ ಯಾವುದೇ ಥರದ್ದು ಪ್ರಯತ್ನ ಬರಲ್ಲ. ಹಾಗಾಗಿ ಒಂದು ಮಗಿನ ಥರ ಕಾಪಾಡ್ಕೊಬರ್ಬೇಕು. ಪ್ರಕಾರ ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಬರುತ್ತೆ. ಎಲ್ಲ ಜನಗಳಿಗೂ ಗೊತ್ತಾಗಿ ಇದು ಯಾವ ರೀತಿ ತಿಂದಿನ ಏನು ಇದರಿಂದ ಉಪಯೋಗ ಏನಿದೆ, ಇದರಿಂದ ಏನು ನಾವು ನಮ್ಮ ಶರೀರನ ಶುದ್ಧಪಡಿಸ್ಕೋಬೋದು ಅನ್ನೋ ಒಂದು ಇದು ಗೊತ್ತಾದರೆ ಮುಂದಕ್ಕೆ ಬರ್ತಾ ಬರ್ತಾ ಇನ್ನು ಮುಂದೆ ಇದು ಒಳ್ಳೆ ಬೇಡಿಕೆ ಬರ್ಬೋದು. ಹಾಂ, ಜ್ಯೂಸಿಗೆ ನಮ್ಮ ಜ್ಯೂಸು ಮತ್ತು ಮೆಡಿಸಿನ್ಗೆ ಇದ್ರದ್ದು ಇದು ಹೋಗುತ್ತೆ, ಬೀಜ ಇದೆಯಲ್ಲ ಅದು ಆಯಿಲ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಆಗಿಲ್ಲ, ಹೊರಗಡೆ ದೇಶದೆಲ್ಲ ಬೇರೆ, ಅವ್ರು ಆಯಿಲೇ ಜಾಸ್ತಿ ಇದೆ ಮಾಡೋದು. ಆಯಿಲ್ ಕೂಡ ಮಾಡ್ಬೋದು. ಈಗ ಹಂಸೆ ಎಸ್ಟೇಟ್ ಒಂದಿದೆ ಇಲ್ಲಿ ನಮ್ಮ ಇದರಿಂದ ಶನಿವಾರದಿಂದ ಮುಂದೆ ಅವರು ಆಯಿಲ್ ಪ್ರೊಡಕ್ಟೇ ಮಾಡೋಕ್ಕೆ ಇದನ್ನು ಮಾಡ್ತಿದ್ದಾರೆ. ಅದು ಅಂದರೆ ಅದು ಕ್ವಾಂಟಿಟಿ ಬರಬೇಕು, 80% ಬರಬೇಕು ಇಲ್ಲ 70% ಬರಬೇಕು. ಇದು ನಮ್ಮದು 30% ಬರ್ತಾ ಇದೆ, ಆಯಿಲ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾವ್ರೆ. ಹಾಂ, 13% ಇದೆ, ಇದು ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅದೇನಾದ್ರು ಪಾಸ್ ಆದರೆ ಇದು ಆಯಲ್ಲು ಹೋಗುತ್ತೆ, ಇದು ಬೀಜ ಬರ್ತಾರದಲ್ಲ ಆಯಲ್ಲು ಹೋಗುತ್ತೆ, ಇದು ಹೋಗುತ್ತೆ. ಮತ್ತು ಇದು ಜ್ಯೂಸು, ಇದು ಇಲ್ಲಿವರೆಗೆ ಇದು ಮಾವುದಾದಲ್ಲ ಜ್ಯೂಸ್ ಬರುತ್ತಲ್ಲ ಆ ಥರ ಯಾರೂ ಮಾಡಿಲ್ಲ, ಅದು ಆದರೆ ಇದಕ್ಕೆ ಒಳ್ಳೆ ಬೇಡಿಕೆ ಬರುತ್ತೆ.
ನನ್ನ ಹೆಸರು ಅಬ್ದುಲ್ ಹಕ್ ಅಂತ, ನನಗೆ ಲಾಲು ಅಂತ ಕರೀತಾರೆ. ನಮ್ದು ಅರ್ಕಲ್ಗೋಡ್ ತಾಲೂಕು ಅಬ್ಬರ್ ಮಾಚಿಕೊಳ್ಳಿ. ಹಾಂ, ಬಟರ್ ಫುಟ್ಟೆ ವ್ಯಾಪಾರ ನಮ್ದು, ಬೇರೆ ಹಿಂದೆಲ್ಲ ಮಾವು ಅದೆಲ್ಲ ಮಾಡ್ತಿದ್ವು. ಅಂದರೆ ಇದರಲ್ಲಿ ಸ್ವಲ್ಪ ರಿಕ್ಸ್ ಇದೆ, ಅದು ಲಾಭ ಸ್ವಲ್ಪ ಒಳ್ಳೆ ಲಾಭನೇ ಇದೆ, ಹಾಗಾಗಿ ಇಷ್ಟಪಟ್ಟು ಮಾಡ್ತಾ ಇದ್ವಿ. ಸರ್, ಇದು ಈ ಈ ಕಾಯಿನ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ? ಸೆಲೆಕ್ಟ್ ಅಂದರೆ ಇದು ಬಲ್ತಿರೋದು ಬಣ್ಣ ಇದೆಯಲ್ಲ, ಇದೇನಾಗುತ್ತೆ ಈ ಎಳೆದಿರುತ್ತಲ್ಲ ಅದು ಈ ಶೇಡ್ ಇರಲ್ಲ, ಸ್ವಲ್ಪ ಶೇಡ್ ಚೇಂಜ್ ಆಗುತ್ತೆ, ಶೈನಿಂಗ್ ಇರೋದನ್ನ ಬಲ್ತಿರು ಎಳೆಯೋದು. ಎಷ್ಟು ಕೆ ಜಿ ಇರಬೇಕು ಅಂದಾಜು ಒಂದು ಕಾಯಿ ಕೊಯ್ಲು ಮಾಡೋದಕ್ಕೆ? ಒಂದು ಕಾಯಿ ನಮಗೆ 400 ಗ್ರಾಮಿಂದ 500 ಗ್ರಾಮ್ ಬರಬೇಕು. ಅಂದರೆ ಈ ವರ್ಷ ವಾತಾವರಣ ಸರಿ ಇಲ್ಲದಾಗಿ ಸ್ವಲ್ಪ ಮೀಡಿಯಂ 350 ಗ್ರಾಮ್ ಬಂದರೆ ನಾವು ಕಟಿಂಗ್ ಮಾಡ್ತಾ ಇದ್ದೀವಿ. 250 ರಿಂದ 300. ಈಗ ಒಳ್ಳೆ ಮಾರ್ಕೆಟ್ ಇದೆಯಾ ಸರ್? ಹಾಂ, ಬೇಡಿಕೆ ಇದೆ. ಅಂದರೆ ಹೊರಗಡೆಯಿಂದ ಬರ್ತಾ ಇರುವಾಗ ಸ್ವಲ್ಪ ಡೌನ್ ಆಗಿದೆ. ಅಂದರೆ ಮುಂಚೆ ಒಂದು 15 ದಿನ ಬಿಟ್ಟು 200 ರುಪೀಸು ಅದೆಲ್ಲ ಇತ್ತು, 250 ರಿಂದ 300 ರೂಪಾಯಿವರೆಗೂ ಇತ್ತು. ಇವಾಗ ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ. ಅಂದರೆ ಈಗ ಎಲ್ಲ ಕಡೆಯಿಂದ ಕಾಯಿ ಬಂದಾಗ ಸ್ವಲ್ಪ ಡೌನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಒಳ್ಳೆ ಬೆಳೆ ಕಿಲೋ ವ್ಯತ್ಯಾಸ ಆಯ್ತಾ ಇರ್ತದೆ, 20 ಕಿಲೋ ಡೌನ್ ಆಗ್ತಿರ್ತದೆ, 20 ದಿವಸದಲ್ಲಿ ಹಿಂದೆ ಮುಂದೆ ಆಗ್ತಿರ್ತದೆ. ಹೆಚ್ಚು ಕಡಿಮೆ 20 ರೂಪಾಯಿ ವ್ಯತ್ಯಾಸ ಬೇಡಿಕೆ ಮೇಲೆ ಆಗುತ್ತೆ. ಅಂದರೆ ಮಾರ್ಕೆಟಿಂಗ್ ಪ್ರತಿ ಸಲೀನು ಇರುತ್ತೆ. ಅಂದರೆ ಐಟಮ್ ಜಾಸ್ತಿ ಬಂದಾಗ, ಕಾಯಿಗಳು ಜಾಸ್ತಿ ಬಂದಾಗ ಏನಾಗುತ್ತೆ, ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ಅಷ್ಟೇ. ಬೇಡ ಅಂತ ಯಾರು ಹೇಳಲ್ಲ, ಅಂದರೆ ಬೇಕಾಗುತ್ತೆ, ಪ್ರತಿ ಜನಕ್ಕೂ ಬೇಕಾಗುತ್ತೆ. ಈಗ ಪ್ರತಿದಿನ ಎಷ್ಟು ಕೆ ಜಿ ಕೊಯ್ಲು ಮಾಡ್ತೀರಾ? ನಾವು ಪ್ರತಿದಿನ ಒಂದು 500 ರಿಂದ 600 ಕೆಜಿ ಇವಾಗ ಕುಯ್ತಾ ಇದ್ದೀವಿ. ಸೀಸನ್ ಬಂದಾಗ ಒಂದು 1.5 ರಿಂದ 2 ಟನ್ ಆದರೂ ಕುಯ್ತೀವಿ ನಾವು. ಎಲ್ಲಿಗೆ ತಗೊಂಡೋಗ್ತೀರಿ? ನಾವು ಪ್ರತಿ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಹೈದರಾಬಾದ್ ಮಾಡ್ತೀವಿ, ಬಾಂಬೆ, ಹೈದರಾಬಾದ್ ಮತ್ತು ಬಾಂಬೆ, ಮತ್ತು ಇದು ಬೆಂಗಳೂರು. ಸರ್, ಇದು ಎಂತಕ್ಕೆ ಯೂಸ್ ಆಗ? ಇದು ಜ್ಯೂಸ್ಗೇನೆ, ಜ್ಯೂಸಿಗೆ ಬಿಟ್ಟರೆ ಮತ್ತು ಯಾವುದಕ್ಕೂ ಜಾಸ್ತಿ ತಿನ್ನಕ್ಕೆ ಬರಲ್ಲ. ಸಪ್ಪೆ ಇದು ಅಂದರೆ ಹೆಲ್ತ್ಗೆ ತುಂಬ ಒಳ್ಳೇದಲ್ಲ ಇದು. ಹಾಗಾಗಿ ಇದು ಒಂಥರ, ಇದು ಮನುಷ್ಯ ಯಾರಾದರೂ ಒಂದ್ಸತಿ ಜ್ಯೂಸ್ ಕುಡಿದು ಅಭ್ಯಾಸ ಆದರೆ ಅವರು ಒಂದು 10 ಅಲ್ಲ 50 ಕಿಲೋಮೀಟರ್ ಆದರೂ ಹುಡುಕೊಂಡು ಹೋಗಿ ಅದನ್ನೇ ಕುಡಿಬೇಕಂತ ಮನಸ್ಸು ಹೇಳುತ್ತೆ. ಒಂಥರ ಅಷ್ಟು ಒಂದು ಒಳ್ಳೆ ಒಂದು ಬೆಣ್ಣೆ ಥರ ಇರುತ್ತೆ. ಹಾಂ, ಬೆಣ್ಣೆನೇ ಸರ್, ಇದು ಬೆಣ್ಣೆ ಹೆಣ್ಣು ಅಂತಲೇ ಹೆಸರು ಕನ್ನಡದಲ್ಲಿ ಇದು. ಹಾಗಾಗಿ ಇದು ಬೆಣ್ಣೆ ಹೆಣ್ಣೆ ಅಂತಲೇ ಹೇಳೋದು. ಬಟರ್ ಫುಡ್ ಅಂದರೆ ಬಟರ್ ಅಂದರೆ ಅದು ಬೆಣ್ಣೆನೇ ಅಲ್ವಾ, ಹಾಗೆ ಒಳ್ಳೆ ಫುಡ್ ಇದು. ಇವ್ರ ಹತ್ರ ಎಷ್ಟು ದಿನದಿಂದ ನೀವು ಎಷ್ಟು ವರ್ಷದಿಂದ ಖರೀದಿ ಮಾಡ್ತಿದ್ದೀರಾ? ನಾವು ಸಾಮಾನ್ಯ 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು 5 ವರ್ಷದ ಗಿಡ ಇದು. ಅಂದರೆ ಇದು ಎರಡನೇ ಫಸಲಿದು. ಅಂದರೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಂಡು ಇವರು ಒಳ್ಳೆ ಸ್ಕ್ರಾಪ್ ತೆಗಿತಿದ್ರೆ ಮತ್ತೆ ಕಷ್ಟಪಟ್ಟು ಮಾಡ್ಬೇಕು ಸರ್. ಮಾಡಿದ್ಮೇಲೆ ಇದು ಅರ್ಧಂಬರ್ಧ ಬಿಟ್ಟರೆ ಈಗ ನಾವು ಹಾಕಿದೀವಿ ಇಲ್ಲ ಅಂತಲ್ಲ. ಎಂತ ಗೊತ್ತಾ, ಈಗ ರೈತರು ಬೆಳೀತಾರೆ, ಬೆಳೀತಾರೆ, ನೆಕ್ಸ್ಟ್ ಮಾರುಕಟ್ಟೆ ಇರುತ್ತಂತ ಹೇಗೆ ಹೇಳ್ತೀರಾ ಅದ್ರ ಬಗ್ಗೆ? ಅದು ಆಗ್ಬೋದು ಮುಂದಕ್ಕೆ, ಎಲ್ಲ ಬೇಡಿಕೆ ಜಾಸ್ತಿ ಬಂದರೆ. ಇದು ಹೊರಗಡೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ಇದು ಪ್ರತಿಯೊಂದು ಕಡೆನೂ ಇದು ಮಾರ್ಕೆಟ್ ಬರ್ಬೋದು. ಅಂದರೆ ಬಂದರೆ ನಮ್ಮ ವ್ಯಾಪಾರಗಾರರಿಗೆ ಸ್ವಲ್ಪ ಏಟು ಬಿಡುತ್ತೆ. ಯಾಕೆ ನಮ್ಮಂಥವ್ರಿಗೆ ಏಟು ಬಿಡುತ್ತೆ, ಯಾಕೆಂದ್ರೆ ಇಲ್ಲೇ ಮಾರ್ಕೆಟ್ ಇದ್ದಾಗ. ಇನ್ನೂ ಬರುತ್ತೆ. ಇದು ಸಾಮಾನ್ಯ ಈ ಬ್ಯಾಂಗ್ಳೂರಲ್ಲಿ ಒಂದು 30% ಮಾತ್ರ ಗೊತ್ತು ಬಟರ್ ಫುಡ್ ಅಂದರೆ ಏನು ಅಂತ, ತಿನ್ನೋದಕ್ಕೆ ಇದು ಯೂಸ್ ಮಾಡಿದ್ರೆ ಯಾವುದು ಒಳ್ಳೇದು ಅಂತ. ಮೈಸೂರಲ್ಲಿ ಇದೆಯಲ್ಲ, ಒಂದು 50% ಜನಗಳಿಗೆ ಇದು ಇದು ಏನಂತಲೇ ಗೊತ್ತಿಲ್ಲ. ಒಂದು 10 ಹಾಂ ಬರಬೇಕು. ಮತ್ತು ಡಾಕ್ಟ್ರುಗಳು ಹೇಳೇ ಇದು ತಿಂದರೆ ಈ ಥರ ನಮ್ಮ ಆರೋಗ್ಯಕ್ಕೆ ಹೆಲ್ತ್ಗೆ ಪ್ರತಿಯೊಂದು ಒಳ್ಳೇದಂತ ಹೇಳಿ, ಈ ಕಡೆ ಒಳ್ಳೇದಂತ ಹೇಳಿ, ಹಾಗಾಗಿ ಇದಾಗಿರೋದು. ಇದು ಅಂದರೆ ಪ್ರತಿಯೊಂದಕ್ಕೂ ಈಗ ಒಂದು ಇದೇನಂದರೆ, ಈ ಕಾಯಿ ಇದೆಯಲ್ಲ, ಈಗ ಸಾಮಾನ್ಯ ಒಂದು ಸಪೋಟ ಶುಗರ್ ಇದ್ದರೆ ತಿನ್ನೋಂಗಿಲ್ಲ, ಮತ್ತು ಈ ಸೀತಾಫಲ ಕಮ್ಮಿದ್ದರೆ ತಿನ್ನೋಂಗಿಲ್ಲ, ಈ ಇದು ಸೀಬೆ ಹಣ್ಣು, ಅದು ಇದು ಆ ಥರ ಅಲ್ಲ. ಇದು 10 ರೋಗ ಮನುಷ್ಯನಿಗಿರುತ್ತೆ, ಆ 10 ರೋಗಕ್ಕೂ ಕಂಟ್ರೋಲ್ ಲೆವೆಲಲ್ಲೇ ಮಾಡ್ಕೊಂಡು ಬರುತ್ತೆ ಹೊರತು ಇದು ಬೆಳೆಯೋಕೆ ಬಿಡಲ್ಲ. ಇದು ಆ ಥರ ಕೆಲವು ಹಣ್ಣು ಇದೆಯಲ್ಲ, ಅದು ಈಗ ಮಾವಿನ ಹಣ್ಣು ಶುಗರ್ನವ್ರಿಗೆ ಆಗಲ್ಲ. ಪ್ರತಿಯೊಂದು ಈ ಥರದ್ದು, ಇದರಲ್ಲಿ ಯಾವ ಎಂಥ ರೋಗ ಇದ್ದರೆ ಕ್ಯಾನ್ಸರ್ ರೋಗದವರೆಗೂ ತಿನ್ಬೋದು. ಇದು ಇದೀಗ ಕೊಯ್ಲು ಮಾಡಿದ್ದೀವಿ. ಇದು ಮಾರ್ಕೆಟಿಗೆ ಹೋದರೆ ಒಳ್ಳೆ ಶೈನಿಂಗ್ ಇದೆ, ಮತ್ತು ಕಾಯಿ ಬಲ್ತಿದೆ. ಹಾಗಾಗಿ ಈ ಥರ ಕಾಯಿ ಬಂದರೆ ಇದಕ್ಕೆ ಒಳ್ಳೆ ಬೇಡಿಕೆ, ಈ ಸೈಜ್ ಮೇಲೆ ಡಿಪೆಂಡ್ ಆದರೆ ಇದಕ್ಕೆ ಒಳ್ಳೆ ಬೇಡಿಕೆ. ಒಂದು ಕೆಜಿಗೆ ಎಷ್ಟು ಕಾಯಿ ಬರಬೇಕು? ಇದು ಕೆಜಿಗೆ ನಮಗೆ ಒಂದು 2.5 ಕಾಯಿ ಬರಬೇಕು ಒಂದು ಕೆಜಿಗೆ. 3 ಬಂದರೂ ನಡೆಯುತ್ತೆ, 350 ಗ್ರಾಮು 380 ಗ್ರಾಮು. ಅಂದರೆ ಇದೆಯಲ್ಲ, ಇದೆಲ್ಲ ಸೂಪರ್ ಆಗಿದೆಯಲ್ಲ. ಹಾಂ, ಇದೆಯಲ್ಲ, ಇದು ಇವಾಗ 600 ಗ್ರಾಮ್ಸ್ ಇದೆ. ಒಂದೊಂದು ಕಾಯಿ 600 ಗ್ರಾಮ್ಸ್ ಇದೆ. ಇದು ಇದೆಯಲ್ಲ, ಅದು ಅಷ್ಟು ಬರುತ್ತೆ. ಕುಯ್ದು ಬಿಟ್ಟಂಗೆ ತೋರಿಸಿ ಒಂದು ಸ್ವಲ್ಪ ಕೆಳಗೆ. ಇದಾಯ್ತಲ್ಲ, ಬರುತ್ತೆ. ಯಾಕಂದ್ರೆ ಹೈಟ್ ಕಮ್ಮಿ ಇರೋದ್ರಿ ನಮ್ಮರ.
ಇದು ಕೆಲಸಕ್ಕೆ ಬರ್ತದೆ. ನೋಡಿ ಫ್ರೆಂಡ್ಸ್ ಎಷ್ಟು ಶೈನಿಂಗ್ ಇದೆ ನೋಡಿ, ಸೂರ್ಯನ ಕಿರಣ ಕೂಡ ಹಂಗೆ ಹೊಳಿತಾ ಇದೆ ಈ ಹಣ್ಣಿನಲ್ಲಿ ನೋಡಿ. ಇವರು ಕೊಯ್ಲು ಮಾಡ್ತಾಯಿದ್ದಾರೆ, ಒಳ್ಳೆ ಒಳ್ಳೆ ಸೆಲೆಕ್ಟೆಡ್ ಹಣ್ಣುಗಳನ್ನೇ ಕೊಯ್ಲು ಮಾಡ್ತಾಯಿದ್ದಾರೆ.